ಬೆಳಗಾವಿ ನಗರದ ಮೂರನೇ ರೈಲ್ವೆ ಗೇಟ್ನ ಮೇಲ್ಸೇತುವೆ ಕಳಪೆ ಕಾಮಗಾರಿಯಾಗಲು ಸ್ಥಳೀಯ ಜನಪ್ರತಿನಿಧಿಗಳೇ ಕಾರಣ ಎಂದು ಆಮ್ ಆದ್ಮಿ ಉತ್ತರ ವಲಯ ಉಸ್ತುವಾರಿ ರಾಜ್ಕುಮಾರ್ ಟೋಪನ್ ಅವರು ಆರೋಪಿಸಿದರು. ಸೋಮವಾರ ನಗರದ ಮೂರನೇ ರೈಲ್ವೆ ಗೇಟ್ನ ಕಳಪೆ ಕಾಮಗಾರಿಯಾದ ಮೇಲ್ಸೇತುವೆಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿಯ ಜನತೆ ಅನುಕಂಪದ ಆಧಾರದ ಮೇಲೆ ಮತ ನೀಡಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದರೆ ಅವರು ಕೇವಲ ತಮ್ಮ ಕಾಲೇಜಿನ ಮುಂಭಾಗದ ರಸ್ತೆಯನ್ನು ಅಭಿವೃದ್ಧಿಪಡಿಸಿಕೊಂಡು ಸಾರ್ವಜನಿಕರು ಓಡಾಡುವ ಪ್ರಮುಖ ಮೇಲ್ಸೇತುವೆಯನ್ನು ಕಳಪೆ ಕಾಮಗಾರಿ ಮಾಡಿಸಿದ್ದು ಇದೊಂದು ತಾಜಾ ಉದಾಹರಣೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಆಮ್ ಆದ್ಮಿ ಪಕ್ಷದ ದಕ್ಷಿಣ ಮತಕ್ಷೇತ್ರದ ಕಾರ್ಯಕರ್ತರು ಅವರೊಂದಿಗೆ ಏನು ಬೆಳಗಾವಿಯಲ್ಲಿ ಇರುವಂಥ ಥರ್ಡ್ ರೈಲ್ವೆ ಗೇಟ್ ಮೇಲೆ ಏನು ರೈಲ್ವೆ ಓವರ್ ಬ್ರಿಡ್ಜ್ ಆಗಿದೆ ಅದರ ಕಾಮಗಾರಿ ವೀಕ್ಷಣೆಗೆ ಬಂದಿದ್ದೇವೆ. ಭಾಳಷ್ಟು ಜನ ನನಗೂ ಫೋನ್ ಮಾಡಿದರು, ಇದು ಈ ಥರ ಆಗಿದ್ದು ಇವನ್ ನ್ಯಾಷನಲ್ ಮೀಡಿಯಾನಾಗೂ ಈ ಥರ ಒಂದು ಸುದ್ದಿ ಆಗಿದೆ. ಬೆಳಗಾವಿ ಬಗ್ಗೆ ಒಳ್ಳೆಯ ವಿಷಯ ಏನಾಗ ನ್ಯಾಷನಲ್ ಲೆವೆಲ್ನಾಗ ಸುದ್ದಿ ಆದರೂ ಒಂದು ಹೆಮ್ಮೆ ಪಡುವಂಥ ವಿಷಯ. ಖರೆ ಈ ಥರ ಒಂದು ಕಳಪೆ ಮಟ್ಟದ ಕಾಮಗಾರಿ ಸಂಬಂಧ ಇವತ್ತು ನ್ಯಾಷನಲ್ ಮೀಡಿಯಾ ಕವರ್ ಮಾಡ್ತಾಯಿದೆ, ಇದು ದೊಡ್ಡ ನಚ್ಚಿಗೇಡಿ ಸಂಗತಿ. ಇವತ್ತು ಜನ ವಿಚಾರ ಮಾಡಬೇಕು. ನೀವು ಅನುಕಂಪದ ಆಧಾರದ ಮೇಲೆ ಯಾರಿಗೆ ಊಟ ಹಾಕಿರಿ, ಅವರು ಇವತ್ತು ತಮ್ಮ ಕಾಲೇಜ್ಗಳ ಮುಂದೆ ಸಿಮೆಂಟ್ ರೋಡು ಕಾಂಕ್ರೀಟ್ ರೋಡ್ ಮಾಡತ್ತಾರೆ. ಆದರೆ ಬೆಳಗಾವಿ ಸಿಟಿನಾಗ ಎಲ್ಲ ರಸ್ತೆಗಳು ಹದಿಗಟ್ಟಿ ಹೋಗಿದ್ದಾವೆ. ಸ್ಮಾರ್ಟ್ ಸಿಟಿ ಕಾಮಗಾರಿಯಲ್ಲಿ ಸಿಕ್ಕಾಪಟ್ಟಿ ಭ್ರಷ್ಟಾಚಾರ ಆಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 600 ಕೋಟಿ ರೂಪಾಯಿ ಬರೀ ರಸ್ತೆ ಮತ್ತು ಗಟ್ರಿಗೆ ಯೂಸ್ ಮಾಡ್ಯಾರ. ಅವು ಎಲ್ಲ ಕಾಂಕ್ರೀಟ್ ರೋಡ್ಸ್ ಮೇಲೆ ಸಿಕ್ಕಾಪಟ್ಟಿ ಅಂಡ್ಯುಲೇಷನ್ಸ್ ಆಗ್ಯಾವ, ಕ್ರ್ಯಾಕ್ಸ್ ಬಂದಿದ್ದಾವೆ. ಯಾವ ರೋಡಿಗೆ 20 ವರ್ಷದ ಗ್ಯಾರಂಟಿ ಕಾಂಟ್ರಾಕ್ಟರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ 1 ವರ್ಷವೂ ಆಗಿಲ್ಲ, ಎಲ್ಲ ಕ್ರ್ಯಾಕ್ಸ್ ಬಂದಿದ್ದಾವೆ. ಕ್ಲಿಯರ್ ಐತಿ ಇದ್ರ ಭ್ರಷ್ಟಾಚಾರ ಆಗೈತಿ. BJPಯ ಶಾಸಕರು ಸಾಂಸದರು ಎಲ್ಲರೂ ಇದ್ರಾಗ ಇನ್ವಾಲ್ವ್ ಇದ್ದಾರೆ. ಆಮೇಲೆ ಇದು ರೈಲ್ವೆ ಓವರ್ ಬ್ರಿಡ್ಜ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಏನು ಮರಾಠ ಮಂದಿರ ಕಡೆ ಬ್ರಿಟಿಷರು ಕಟ್ಟಿದಂಥ 100 ವರ್ಷಕ್ಕಿಂತ ಹಳಿ ಏನು ಒಂದು ಬ್ರಿಡ್ಜ್ ಇತ್ತು, ಅದಕ್ಕೆ ಏನೂ ಆಗಿರಕಿಲ್ಲ. ಅದರದ್ದು 125 ವರ್ಷ ಅವಧಿ ಆದಮೇಲೆ ಬ್ರಿಟಿಷ್ ಸರ್ಕಾರ ಒಂದು ನಮ್ಮ ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರೆದರು, ನಮ್ಮದು ಈ ಇದು ಬ್ರಿಡ್ಜದ ಅವಧಿ ಮುಗೀತು, ಇದು ನಿಮ್ಮ ಜವಾಬ್ದಾರಿ ಅಂತ. ಅಂದ್ರೆ ಆ ಮಟ್ಟಕ್ಕೆ ಆ ಥರ ಒಂದು ಒಳ್ಳೆಯ ಗುಣಮಟ್ಟದ ಒಂದು ವರ್ಕ್ ಅವಾಗಿನ ಟೈಮ್ನಾಗ ಅವ್ರು ಮಾಡಿ ಹೋಗ್ಯಾರ. ಆದರೆ ಈಗ ಉದ್ಘಾಟನೆಯಾಗಿ 24 ತಾಸಲ್ಲಿನ ಈ ಥರ ತಗ್ಗು ಬೀಳ್ತಾವೆ ಅಂದ್ರೆ ಇದು BJPಗೆ ಒಂದು ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಾಗೆ ಅವ್ರಿಗೆ ಒಂದು ಅವಾರ್ಡ್ ಕೊಡ್ಬೇಕು. ಅವ್ರಿಗೆ ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಾಗ ಅವ್ರ ಹೆಸರು ಆದ BJP ಸರ್ಕಾರದ ಬ್ರಿಡ್ಜ್ ಚಾಲು ಆಗಿ 24 ತಾಸಿನಾಗ ತಗ್ಗು ಬೀಳ್ತಾವೆ ಅಂದ್ರೆ ಇವ್ರ ಗಿನೀಸ್ ಬುಕ್ ವರ್ಲ್ಡ್ ರೆಕಾರ್ಡ್ ಇವ್ರು ಎಂಟ್ರಿ ಆಗಬೇಕು. ಆಮೇಲೆ ಈ ಬ್ರಿಡ್ಜ ಇದು ವರ್ಕ್ ಮುಗಿಯೋ ಸಂಬಂಧ 4 ವರ್ಷ ತೊಗೊಂಡ್ರು ಆಯಿತು. ಮಿಡ್ಲ್ನಾಗ ಕೋವಿಡ್ ಆಯ್ತು, ಎಲ್ಲ ಆಯ್ತು, ಎಲ್ಲ ಕಡೆ ಕೋವಿಡ್ ಆಗಿತ್ತು, ಬರೀ ಇಲ್ಲಷ್ಟೇ ಕೋವಿಡ್ ಆಗಿರಕಿಲ್ಲ, ಇದು ಕೋವಿಡ್ ಎಲ್ಲ ಕಡೆ ಆಗಿ ಎಲ್ಲ ಕಡೆ ವರ್ಕ್ ಹೆಲ್ಡಪ್ ಆಗಿದೆ. ವಿಶ್ವನಾಥ್ ದೇಸಾಯಿ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.